కృష్ణశ్రేష్ఠాయ బుద్ధుని శ్రీమతి జయకటాకస్వామికి నామిని నమాచార్య పాదాయ నితాయ కృపప్రదాయనే గౌరగత దామదాయ నగర గ్రామతారిణి నమా ఓం విష్ణు పాదాయ కృష్ణప్రేష్టాయ భూతలే శ్రీమతే భక్తి వేదాంత స్వామీతి నామినే నమస్తే సరస్వతి దేవే గౌరవాణి ప్రచారణ నిర్విశేష శూన్యవాది పాశ్చాత్య దేశ ధారణి భక్తిరస కార్యక్రమద ఈ ఎరడనే విభాగద మూరనే దినవాద ఎందు 51నే విచారవన్ను నిమ్మ ముందే ಚರ್ಚಿಸಲಿದ್ದೇನೆ. ಇದು ನಿಮಗೆಲ್ಲರಿಗೆ ಗೊತ್ತಿದ್ದಂಥ ವಿಚಾರ, ಅದಕ್ಕೆ ತುಂಬ ವಿಶೇಷವಾಗಿ ವರ್ಣಿಸಲಿಕ್ಕೆ ಹೋಗೋದಿಲ್ಲ. ನೀವು ಇದರ ಬಾರಿ ತುಂಬ ಸಲ ಕೇಳಿರ್ಬೋದು. ಹೇ ತಿರುಕೋಳೂರಲ್ಲಿ ನಡೆದಂತಹ ವೈತಮಾನಿಧಿ ಎಂಬ ದೇವರ ಸನ್ನಿಧಿಯಲ್ಲಿ ನಡೆದಂತಹ ಈ ಸಂಘಟನೆ, ಅವಳು ತಾನು ಒಂದು ಹೆಣ್ಣು ಅಲ್ಲಿಂದ ಹೋಗಬೇಕು ಅಂತೇಳಿ ವಿಚಾರಿಸ್ತಾಳೆ. ಯಾವುದೇ ರೀತಿಯ ಒಂದು ಅರ್ಹತೆ ಇಲ್ಲ ನನಗೆ ಇಲ್ಲಿರಲಿಕ್ಕೆ ಅಂಥೇಳಿ ಅವಳು ವಿವಿಧ ರೀತಿಯಲ್ಲಿ ತನ್ನ ಭಕ್ತಿಯನ್ನು, ಈ ರೀತಿ ನಾನು ಭಕ್ತಿ ಮಾಡಲಿಲ್ಲಲ್ಲ, ನಾನು ಯಾಕೆ ಇಲ್ಲಿರಬೇಕು ಅಂತೇಳಿ ಬೇರೆ ಬೇರೆ ರೀತಿಯಿಂದ ಮನನೊಂದು ಹೇಳ್ತಾ ಇದ್ದಾಳೆ. ಸೊ ಅದರಲ್ಲಿ ಇವತ್ತು ನಿನ್ನೆ ನಾವು ಯಾವುದನ್ನೆಲ್ಲ ವಿಚಾರಿಸಿದ್ದೇವೆ, ತುಂಬ ವಿಚಾರ ಮಾಡಿದ್ದೇವಲ್ಲ ನಿನ್ನೆ. ಕುಬ್ಜ ಕುಬ್ಜೆ ಬಗ್ಗೆ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ, ಮಾಲಾಕಾರದ ಬಗ್ಗೆ ವಿಚಾರ ಮಾಡಿದ್ದೇವೆ, ಲಕ್ಷ್ಮಣನ ಬಗ್ಗೆ ವಿಚಾರ ಮಾಡಿದ್ದೇವೆ, ಭರತನ ಬಗ್ಗೆ ವಿಚಾರ ಮಾಡಿದ್ದೇವೆ, ಗುಹನ ಬಗ್ಗೆ ವಿಚಾರ ಮಾಡಿದ್ದೇವೆ, ಜಟಾಯು ಬಗ್ಗೆ ವಿಚಾರ ಮಾಡಿದ್ದೇವೆ, ವಿಭೀಷಣನ ಬಗ್ಗೆ ನಿನ್ನೆ ಆಗಿದೆ, ಕೊನೆಗೆ ಶಬರಿಯ ಬಗ್ಗೆ ಆಗಿದೆ. ನಿನ್ನೆ ಇಷ್ಟೆಲ್ಲ ಆಗಿದೆ. ಇವತ್ತು ಇಲ್ಲಿಯೂ ಇದ್ದಾನೆ ಎಂದು ಹೇಳಿದನು ಪ್ರಹ್ಲಾದನ ಹಾಗೆ, ಇಲ್ಲಿಯೂ ಇದ್ದಾನೆ ಎಂದು ಹೇಳಿದನು ಪ್ರಹ್ಲಾದನ ಹಾಗೆ. ಪ್ರಹ್ಲಾದ ನಿಮ್ಗೆಲ್ಲರಿಗೆ ಗೊತ್ತಿರುವಂತ ವಿಚಾರ. ಆದರೂ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಈ ಪ್ರಹ್ಲಾದನ ಚರಿತ್ರೆಯನ್ನು ನನಗೊಂದು 10,000 ಬಾರಿ ಕೇಳಿದ್ರೂ ತೃಪ್ತಿ ಆಗೋಲ್ಲ, ಮತ್ತೆ ಮತ್ತೆ ಕೇಳಬೇಕೆಂಬ ಆಸೆ ಉಂಟಾಗ್ತದೆ. ನಾವು ಯಾವುದಾದ್ರೂ ಒಂದು ಕತೆ ಗೊತ್ತಿದ್ರೆ ಅದು ಗೊತ್ತುಂಟು ಗೊತ್ತುಂಟು ಅಂತ ಹೇಳ್ತೇವೆ, ಮತ್ತೆ ಗೊತ್ತದಲ್ಲ, ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಕಥಾಶ್ರವಣ ಮಾಡೋ ಶ್ರೀಹರಿಯ ಕಥಾಶ್ರವಣ ಮಾಡೋ 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ, ವೈಕುಂಠಕ್ಕೇ ಹೋಗ್ಬೋದು ಭಗವಂತನ ಕಥೆಯನ್ನು ಕೇಳಿದ ಕಾರಣ. ಕಲಿಯುಗದಲ್ಲಿ ಬೇರೆ ಕಷ್ಟಗಳನ್ನು ಪಡೋದು ಬೇಡ, ಕಥೆಯನ್ನು ಕಥಾಶ್ರವಣ ಮಾಡೋ ಶ್ರೀಹರಿಯ ಕಥೆಯನ್ನು ನಿರಂತರವಾಗಿ ಕೇಳ್ತಾ ಇರು. ಶ್ರವಣಂ ಕೀರ್ತನಂ, ಭಕ್ತಿಯ ಮೊದಲನೇ ಅಂಗವನ್ನೇ ಶ್ರವಣಂ, ಕೇಳು ಭಗವಂತನ ಬಗ್ಗೆ ಕೇಳು ಕೇಳು ಕೇಳು, ಮತ್ತೆ ಮತ್ತೆ ಕೇಳು. ಏನಾಗ್ತದೆ, ಒಳಗಿನ ಕಲ್ಮಶಗಳೆಲ್ಲ ಹೋಗ್ತದೆ, ಅದಕ್ಕೆ ಮತ್ತೆ ಮತ್ತೆ ಕೇಳು ಅಂತಾರೆ. ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲಿ ಪ್ರಹ್ಲಾದ ಹುಟ್ಟಿದ ಅಂತ ಹೇಳಿದರೆ ಒಂದು ಬೆಂಕಿಯಲ್ಲಿ ತಾವರೆ ಹೂ ಹುಟ್ಟಿದಾಗೆ ಅಂತೆ. ಯಾವತ್ತೂ ಬೆಂಕಿಯಲ್ಲಿ ತಾವರೆ ಹೂ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಅದೇನು ಭಗವಂತನ ಸಂಕಲ್ಪ, ಅವ ಸಂಕಲ್ಪಿಸಿದ್ರೆ ಮಾತ್ರ ಒಂದು ಬೆಂಕಿಯಲ್ಲಿ ತಾವರೆ ಹೂ ಹುಟ್ಟಬಹುದು. ಬೇರೆ ಯಾವ ಕಾರಣದಲ್ಲೂ ಬೆಂಕಿಯಲ್ಲಿ ತಾವರೆ ಹೂ ಹುಟ್ಟೋದಿಲ್ಲ, ತಾವರೆ ಹೂ ನೀರಲ್ಲೇ ಹುಟ್ಟೋದು. ಹಾಗೆ ಈ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಅವನ ತಂದೆಯನ್ನಾಗಿ ಸ್ವೀಕರಿಸಿ ಹುಟ್ಟಿದ್ದಾನೆ. ಯಾಕಂದರೆ ಭಗವಂತ ನಮಗೆ ನಿರೂಪಿಸಿಕೊಡ್ತಾನೆ, ನಮ್ಮ ಪರಿಸರ ಆಗಲಿ ಅಥವಾ ನಮ್ಮ ಮನೆಯವರ ಆಗಲಿ, ನಮ್ಮ ವಾತಾವರಣವಾಗಲಿ, ನಮ್ಮ ಸಮಾಜವಾಗಲಿ, ಹೇಗಿದ್ದರೂ ಕೂಡ ನಮಗೆ ಭಕ್ತಿ ಮಾಡಬಹುದು. ಭಕ್ತಿ ಮಾಡಲಿಕ್ಕೆ ನಾವು ಇನ್ನೊಬ್ಬರನ್ನು ದೂರಿ ಪ್ರಯೋಜನವಿಲ್ಲ, ಅದು ನಿಮ್ಮ ಸ್ವಂತ ಜನ್ಮಸಿದ್ಧ ಹಕ್ಕು. ಪ್ರತಿಯೊಂದು ಜೀವಿಗೂ ಕೃಷ್ಣನೊಂದಿಗೆ ರಿಲೇಷನ್ ಉಂಟು. ಕೃಷ್ಣ ಪ್ರೇಮ ನಿತ್ಯ ಸಿದ್ಧ ಕಬು ಅನ್ನೋದಾಗಿ ಶ್ರವಣಾದಿ ಶುದ್ಧ ಚಿತ್ತ, ಯಾವತ್ತೂ ನೀನು ಭಗವಂತನ ಬಗ್ಗೆ ಕೇಳ್ತಾ ಇರ್ತೀಯ ಅದು ಉದಯವಾಗ್ತದೆ. ಅದು ನಿತ್ಯ ಸಿದ್ಧ ಆಲ್ರೆಡಿ ಉಂಟು, ನಿಮ್ಮೊಳಗಡೆ ಉಂಟು. ಪ್ರತಿಯೊಬ್ಬರಿಗೂ ಕೃಷ್ಣನೊಂದಿಗೆ ಸಂಬಂಧ ಉಂಟು. ಆದರೆ ಸಂಬಂಧ ಬಂದು ಮರೆತೋಗಿದೆ ವಿನಃ ನಮಗೆ ಸಂಬಂಧ ಇಲ್ಲ ಅಂತಿಲ್ಲ. ಪ್ರತಿಯೊಬ್ಬರಿಗೂ ಗೋಲೋಕದಲ್ಲಿರುವಂತಹ ಕೃಷ್ಣನೊಟ್ಟಿಗೆ ಯಾವುದೋ ಒಂದು ರೀತಿಯ ಸಂಬಂಧ ಉಂಟು. ಅದು ಮಾತ್ರ ಇವಾಗೇನಾಗಿದೆ, ತಾತ್ಕಾಲಿಕವಾಗಿ ನಾವು ಮರೆತೋಗಿದ್ದೇವೆ ಅಷ್ಟೇ. ಅಷ್ಟೇ ಅಲ್ಲದೆ ನಮಗೆ ಕೃಷ್ಣನಿಗೆ ಸಂಬಂಧ ಇಲ್ಲ ಅಂತಾಳೆ. ಹಾಗೆ ಯಾವುದೇ ಒಂದು ಸಣ್ಣ ಮಕ್ಕಳಾಗಲಿ, ದೊಡ್ಡವರಾಗಲಿ, ಮುದುಕರಾಗಲಿ, ರಾಜನಾಗಲಿ ಅಥವಾ ಚಕ್ರವರ್ತಿ ಆಗಲಿ, ಯಾರೇ ಆಗಲಿ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಭಕ್ತಿ ಮಾಡಬಹುದು. ಅದಕ್ಕೆ ಈ ಮಹಾಜನರು ನೋಡಿ, ಒಬ್ಬೊಬ್ಬರು ಒಂದೊಂದು ವೆರೈಟಿ ಇರ್ತಾರೆ. ಯಮಧರ್ಮರಾಜ ಅಲ್ಲಿ ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇರ್ತಾರೆ, ಅಲ್ಲಿ ಕೂಡ ಅವ ಒಂದು ಭಕ್ತಿ ಅವ ಮಾಡ್ತಾ ಇರ್ತಾನೆ.
ಅವನಿಗೆ ಅದರಿಂದ ಯಾವುದು ಕಿರುಕುಳ ಆಗ್ತಾ ಇಲ್ಲ. ಧ್ರುವ ಮಹಾರಾಜ ಎಷ್ಟೇ ಸಣ್ಣ ಹುಡುಗ, ಅವನ ಭಕ್ತಿ ಅವ ಮಾಡ್ತಾ ಇದ್ದಾನೆ ಕಾಡಿನಲ್ಲಿ ಮಾಡಿದ. ಇವ ಪ್ರಹ್ಲಾದ ಎಷ್ಟು ಪದ್ರ, ಒಂದ ಎರಡ ಆನೆಯಲ್ಲಿ ಓಡಿಸ್ತಾರೆ, ಹಾವಲ್ಲಿ ಹಾವನಿಂದ ಕಚ್ಚಿಸಿದ್ರು, ಮಾಟ ಮಂತ್ರ ಮಾಡಿದ್ರು, ಭೂತಗಳನ್ನು ತಗೊಂಡು ಬಂದರು, ಉಪದ್ರ ಮಾಡದ ಉಪದ್ರನೇ ಇಲ್ಲ. ಆದರೆ ದೃಢವಾದ ಭಕ್ತಿ, ಕಡುಕೋಪದಿಂಕಳನು ಖಡ್ಗವನ್ನೇ ಬಿಡದೆ ನಿನ್ನೊಡೆಯ ಎಲ್ಲಿಹನೆಂದು ಸ್ತಂಭವಳಿಯೇ, ದೃಢ ಭಕ್ತಿಯಲ್ಲಿ ಶಿಶುವು ಬಿಡದೆ ನಿನ್ನನ್ನು ಭಜಿಪೆ, ಸ್ತಂಭದಿಂದೊಡೆದೆಯೋ ನರಹರಿಯೇ ಸಡಗರದಿ. ಹೋಗ್ಬೇಕು ಈಗ, ನನ್ನ ಭಕ್ತನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಸಡಗರ, ಅವನಿಗೆ ಆ ಸಂಭ್ರಮ ಉಂಟು, ಹೋಗ್ಬೇಕು ಕಾಯ್ಬೇಕು ಅಂತೇಳಿ. ಅಷ್ಟೊಂದು ಯಮಸುತನ ರಾಣಿಗೆ ಅಕ್ಷಯ ವಸನವನ್ನೆತ್ತೆ, ದ್ರೌಪದಿಗೆ ಅಕ್ಷಯ ವಸನವನ್ನೇ ಕೊಟ್ಟೆ ನೀನು. ಹಾಗೆ ಭಗವಂತ ತನ್ನ ಭಕ್ತನ ರಕ್ಷಣೆ ಮಾಡಲಿಕ್ಕೆ ಆ ವಿಳಂಬ ಯಾವತ್ತೂ ಮಾಡಲ್ಲ. ತನ್ನ ಎಲ್ಲ ಕಾರ್ಯಗಳನ್ನು ಬದಿಗೊತ್ತುಕೊಂಡು ಭಗವಂತ ನನ್ನ ಭಕ್ತರನ್ನು ಮಾತಾಡಿಸಬೇಕು ಅಂತ ಅವ ಹಾಗೆ ತಿಳ್ಕೊಳ್ತಾನೆ. ನಿನ್ನೆ ವಿಚಾರದಲ್ಲಿ ಶಬರಿ ನೋಡಿ, ಅವಳು ರಾಮದೇವರು ಆ ಸೀತೆಯನ್ನು ಹುಡುಕ್ತಾ ಫಸ್ಟು ಕೂತದ್ದು ಶಬರಿಮನೆಯಲ್ಲಿ. ಆ ಜಿಂಕೆ ಮಾರೀಚ ಬಂದ, ಜಿಂಕೆಯನ್ನು ಕೊಂದಾಯಿತು, ಆಮೇಲೆ ಮನೆಗೆ ಬಂದರು, ಇಲ್ಲಿ ಬರುವಾಗ ಸೀತೆ ಅಪಹರಣ ಆಗಿದೆ, ಇಲ್ಲಿ ಬರುವಾಗ ಸೀತೆ ಇಲ್ಲ. ಆಮೇಲೆ ಸೀತೆಯನ್ನು ಹುಡುಕಿಕೊಂಡು ಬಂದ ಆ ಬ್ಯುಸಿಯಲ್ಲೂ ಕೂಡ ದೇವರೇನು ಮಾಡಿದ್ರು, ಶಬರಿಯಲ್ಲಿ ಮನೆ ಬಂದು ಆರಾಮಾಗಿ ಕೂತಿದ್ದಾರೆ. ತನ್ನ ಹೆಂಡತಿ ಹೋದರೂ ಹೋಗಲಿ ಅಂತೇಳಿ ತನ್ನ ಭಕ್ತರನ್ನು ಬಿಡಬಾರ್ದು ಅಂತಲ್ಲಿ ಭಕ್ತರ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಹೋಗ್ತಿದ್ದಾರೆ. ಪುರಂದ್ರದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ, ಹರಿದಾಸರ ಮೇಲಿರುವ ಕರುಣೆ ಸಿರಿದೇವಿಯಲ್ಲಿ ಇಲ್ಲವೋ ಅಂತೇಳಿ ಒಂದು ಡೌಟ್ ಕ್ವಶನ್ ಮಾರ್ಕ್. ಆ ಭಕ್ತರ ಮೇಲಿರುವಂತಹ ಕರುಣೆ ಇವನ್ ಲಕ್ಷ್ಮೀದೇವಿ ಹತ್ರ ಅದು ಉಂಟೋ ಇಲ್ವೋ, ಅದು ಸ್ವಲ್ಪ ಸಂಶಯಾತ್ಮಕವಾಗಿ ಅಲ್ಲಿ ನಿಲ್ಲಿಸಿದ್ದಾರೆ ಡೌಟ್ ಅಂತೇಳಿ. ಅಷ್ಟೊಂದು ತನ್ನ ಭಕ್ತರನ್ನು ಭಗವಂತ ಪ್ರೀತಿಸ್ತಾನೆ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ಅವನಿಗೆ ಆಗ್ತಿಲ್ಲ ಬಿಡಲಿಕ್ಕೆ ಭಕ್ತರನ್ನು. ನಮಗೆ ತುಂಬ ಸುಲಭ ದೇವರನ್ನು ಬಿಟ್ಟು ಬದುಕಲಿಕ್ಕೆ, ಬಟ್ ದೇವರಿಗೆ ನಮ್ಮನ್ನು ಬಿಟ್ಟು ಬದುಕಲಿಕ್ಕೆ ತುಂಬ ಕಷ್ಟದ ಕೆಲಸ ಅನ್ನಿಸ್ತಾ ಉಂಟು. ಆದರೆ ನಾವು ನಮಗೆ ಅದು ಇನ್ನೂ ಯಾವಾಗಾಗ್ತದೆ ಗೊತ್ತಿಲ್ಲ. ಹಾಗೆ ನೋಡಿ, ಪ್ರಹ್ಲಾದ ಅಷ್ಟೊಂದು ರೀತಿಯ ಸಂಕಟಗಳನ್ನು, ನೀವು ತುಂಬ ಸಮಯ ಪ್ರಭುಗಳ ಹತ್ರ ಇದ್ದೆಲ್ಲ ಕಥೆಗಳು ಕೇಳಿರ್ಬೋದು, ಎಷ್ಟೋ ರೀತಿಯ ಒಂದು ಕಷ್ಟಗಳನ್ನು ಅವು ಕೊಟ್ಟರೂ ಕೂಡ ದೇವರನ್ನು ಯಾವತ್ತೂ ಮರೆಯಲಿಲ್ಲ. ಬೆಟ್ಟದಿಂದ ಅವನನ್ನು ತಳ್ಳಿದಾಗ ಹೀಗೆ ಕೈ ಇಟ್ಟುಕೊಂಡನಂತೆ, ಯಾಕೆ ತಾನು ಸಾಯ್ತೇನಂತ ಭಯ ಅಲ್ಲ, ನನ್ನ ಒಳಗಡೆ ದೇವರಿಗೆ ಇಲ್ಲಾದರೂ ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟು ಬೀಳ್ಬೋದೋ ಏನೋ ಅಂತೇಳಿ ಹೀಗೆ ಕೈ ಹಿಡಿದಾಗ ಭೂದೇವಿ ಹೀಗೆ ನಿಂತಂತೆ, ಯಾರು ನನ್ನ ದೇವರ ನೀನು ಕಾಯ್ದು ಬೇಡ, ಅವ ಹೇಗಾದ್ರೂ ಅವನನ್ನು ಕಾಪಾಡ್ಕೊಳ್ತಾನೆ, ನೀನು ಬದುಕಿದ್ರೆ ಸಾಕಪ್ಪ ಅಂತೇಳಿ ಭೂದೇವಿ ತನ್ನ ಸೆರಗನ್ನಿಟ್ಕೊಂಡು ಮಗುವನ್ನು ರಕ್ಷಣೆ ಮಾಡಿದ್ಲು. ಅಷ್ಟೊಂದು ಪ್ರೀತಿ ಭಕ್ತರ ಮೇಲೆ ಇರ್ತದೆ ದೇವರಿಗೆ, ಆ ದೇವರಿಗೆ ಭಕ್ತರ ಮೇಲೆ ಇರ್ತದೆ, ಭಕ್ತರಿಗೆ ಕೂಡ ಅಷ್ಟೇ ಪ್ರೀತಿ ದೇವರ ಮೇಲೆ ಇರಬೇಕು. ಅಷ್ಟೊಂದು ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅವೇನು ಹೇಳಿದ, ಎಲ್ಲ ನನ್ನ ದೇವರು ಅವ ಎಲ್ಲ ಕಡೆ ಇದ್ದಾನೆ, ನನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂತೇಳಿ. ಅವ ಹಿರಣ್ಯಕಶಿಪು ಹರಿ ನನ್ನ ಶತ್ರು, ಓಂ ಹಿರಣ್ಯಾಯ ನಮಃ ಹಿರಣ್ಯಕಶಿಪುವೆ ನಮಃ, ಇದೇ ಮಂತ್ರ ಕೋನ್ಯ ಮದನೀಶ್ವರ ಯಾರಿದ್ದಾರೆ, ದೊಡ್ಡವರು ಯಾರಿದ್ದಾರೆ, ನಾನೇ ಎದಿಕೋಸಲ್ ಸರ್ವಾರ್ಥ ಕಸ್ಮಾತ್ ಸ್ತಂಭೆನ ದೃಶ್ಯತೆ, ನಿನ್ನ ದೇವರು ಎಲ್ಲ ಕಡೆ ಇದ್ದರೆ ಮತ್ತೆ ಈ ಸ್ತಂಭದಲ್ಲಿ ಯಾಕೆ ನನಗೆ ಕಾಣ್ತಾ ಇಲ್ಲ. ಅವನಿಗೆ ಗೊತ್ತಿಲ್ಲ ಶ್ಲೋಕ ನಾಹಂ ಪ್ರಕಾಶ ಸರ್ವಸ್ಯ, ನಾನು ಎಲ್ಲರ ಕಣ್ಣಿಗೆ ಬೀಳೋದಿಲ್ಲ ಅಂತೇಳಿ. ಯಾರ ಕಣ್ಣಿಗೆ ಬೀಳ್ತಾನಂತ ಭಗವಂತ ಹೇಳಿದ್ದಾನೆ, ಪ್ರೇಮಾಂಜನ ಶ್ರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತೆ, ಎಲ್ಲರ ಕಣ್ಣಿಗೆ ನಾನು ಬೀಳೋದಿಲ್ಲ, ನಾಹಂ ಪ್ರಕಾಶ ಸರ್ವಸ್ಯ, ನಾನು ಎದುರುಗಡೆ ಹೋಗ್ತಾರೆ. ಸಾಮಾನ್ಯ ಜನರ ಮುಂದೆ ನೀನು ದೇವರು ಬಂದರೆ ಗೊತ್ತಾಗ್ಲಿಕ್ಕಿಲ್ಲ ಜನರಿಗೆ, ಅವರು ತೂತ ಬಿಟ್ಕೊಂಡೆ ದಯಾಗಿ ಬಿಡಿ ಪೇರೆಗೆ, ಅವರಿಗೆ ಅಂದಜಾಗಲಿಕ್ಕಿಲ್ಲ ದೇವರನ್ನು ಹೇಗೆ ಗಮನಿಸಬೇಕು ಅಂತೇಳಿ, ಅವರಿಗೆ ದೇವರನ್ನು ಹೇಗೆ ರೆಕಗ್ನೈಸ್ ಮಾಡಬೇಕು ಅಂತೇಳಿ ಅವರಿಗೆ ಅರ್ಥ ಆಗಲಿಕ್ಕಿಲ್ಲ. ಹಾಗೆ ದೇವರು ಎಲ್ಲರ ಕಣ್ಣಿಗೆ ಸಿಕ್ಕಿಬೀಳ್ತಾನೆ ಅಂಥೇಳಿ ಚಾನ್ಸೇ ಇಲ್ಲ. ತನ್ನ ಮೇಲೆ ಯಾರ ಪ್ರೀತಿ, ನನ್ನನ್ನು ಬಿಟ್ಟು ಅವ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ದಾಮಾಜಿಕತೆಯಲ್ಲಿ ಹೇಳಿದ್ದೇನೆ ನಿಮಗೆ, ಏನು ನಮಗಿಬ್ಬರಿಗೆ ಏನು ಸಂಬಂಧ ಹೇಳಿದರೆ, ನನ್ನನ್ನು ಬಿಟ್ಟು ಅವರು ಇರೋದಿಲ್ಲ, ಅವರನ್ನು ಬಿಟ್ಟು ನಾನು ಇರೋದಿಲ್ಲ ಅಂತೇಳಿ ದೇವರು ಒಂದೇ ಮಾತು ಹೇಳಿಬಿಟ್ರು ಆ ಮುಸ್ಲಿಂ ರಾಜನ ಮನೆಯಲ್ಲಿ ಅಂತಃಪುರದಲ್ಲಿ. ಹಾಗೆ ಇವ ಹೇಳ್ತಾನೆ, ಒಂದು ವೇಳೆ ಎಲ್ಲ ಕಡೆ ಬಸವಯ್ಯದಿ ಸಹ ಸರ್ವಾರ್ಥ ಅಕಸ್ಮಾತ್ ಸ್ತಂಭನ ದೃಶ್ಯತೆ, ಈ ಸ್ತಂಭದಲ್ಲಿ ನನಗೆ ಯಾಕೆ ಕಾಣ್ತಾ ಇಲ್ಲ ಅವಾಗ ಅವ ಹೇಳ್ತಾನೆ, ನನ್ನ ನೀನು ಶ್ರೀಹರಿಯನ್ನು ಶತ್ರು ಅಂತ ಭಾವಿಸ್ತಾ ಇದ್ದೀಯಾ, ಶ್ರೀಹರಿಯ ಮೇಲೆ
ಕೋಪಗೊಂಡಿದ್ದೆ, ನಿಜವಾದ ಶತ್ರು ಶ್ರೀಹರಿ ಅಲ್ಲ ಅಂತೇಳಿ. ಶ್ರೀಹರಿ ಶತ್ರು ಅಲ್ಲ, ಇನ್ನುಗೊಳ್ ನಿನ್ನ ಒಳಗಿರುವಂತಹ ಕಾಮ ಕ್ರೋಧ ಮದ ಮತ್ಸರ ಲೋಭ ವ್ಯಾಮೋಹ ಇದು ನಿಜವಾದ ವೈರಿಗಳು, ಷಡ್ವೈರಿಗಳು. ಇದು ನಿಜವಾದ ನಿನಗೆ ಜೀವಿಗೆ ಹಾನಿ ಮಾಡುವಂಥದ್ದು, ವಿನಃ ಶ್ರೀಹರಿ ನಮಗೆ ಹಾನಿ ಮಾಡುವವ ಅಲ್ಲ. ಇದಿರುವ ಕಾರಣ, ಈ ಶತ್ರುಗಳನ್ನು ಇರುವ ಕಾರಣ ನಿನಗೆ ಅವನನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ಒಳಗಿರುವಂತಹ ದೇವರನ್ನು ನಿನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಮ್ಮೆ ತಿರುಮಲೆಯಲ್ಲಿ ಅನಂತ ಆಳ್ವಾರರಿಗೆ ಒಂದು ಹಾವು ಕಚ್ಚಿತು. ಹಾವು ಕಚ್ಚಿತು, ಅನಂತಾಳವರು ಹಾವು ಕಚ್ಚಿತು ಅಂತ ತನ್ನ ಸೇವೆಯನ್ನು ನಿಲ್ಲಿಸಲಿಲ್ಲ. ಅನಂತಾಳವರು ಚೆನ್ನ ಮಾಡಿ ಕೇಪಳವು, ಆಮೇಲೆ ತುಳಸಿ, ಆಮೇಲೆ ಮಲ್ಲಿಗೆವು, ಹಾಗೆ ಬಿಳಿ ಕೆಂಪು ಹಸಿರು ಹಾಗೆ ಚೆಂದ ಮಾಡಿ ಮಾಲೆ ಕಟ್ತಾ ಇದ್ದಾರೆ. ಹಾವಿನ ವಿಷ ಮೆಲಕ್ಕೆ ಏರ್ತಾ ಇರ್ತಾ ಉಂಟು. ಶಿಷ್ಯರಿಗೆ ಉಳಿದ ಮಿತ್ರರಿಗೆಲ್ಲ ಭಯ ಆಗ್ತಾ ಉಂಟು. ಸ್ವಾಮಿ ಏನಾದರೂ ಮದುತುಕೊಳ್ಳಿ, ಏನಾದರೂ ಅದಕ್ಕೆ ಜಾಗ್ರತೆ ಮಾಡಿ, ನೀವು ಹಾವು ಕಚ್ಚಿದೆ ನೀನು ಇನ್ನು ಆರಾಮವಾಗಿ ಹೂ ಕಟ್ತಾ ಇದ್ದೀರ ಅಂತೇಳಿ ಇವರು ಕ್ಯಾರೇ ಮಾಡಲಿಲ್ಲ. ಅಯ್ಯೋ ಲೇಟ್ ಆಗ್ತದೆ, ಅದು ಮತ್ತೆ ನೋಡೋಣ. ಇವ್ರು ಮಾಲೆ ಕಟ್ತಾ ಇದ್ದಾರೆ, ಒಂದು ಮಾಲೆ ಆಯಿತು, ಎರಡು ಮಾಲೆ ಆಯಿತು, ಮಾಲೆ ಕಟ್ತಾ ಇದ್ದಾರೆ. ಆಮೇಲೆ ದೇವರಿಗೆ ನ್ಯೂಸ್ ಆಯಿತು, ಎಲ್ಲರೂ ಹೇಳಿದ್ರು ಅನಂತಾಳವರಿಗೆ ಹಾವು ಕಚ್ಚಿದೆ, ಮದ್ದು ತಗೊಳ್ತಾ ಇಲ್ಲ ಅಂತೇಳಿ. ದೇವ್ರು ಬರ್ಲಿಕ್ಕೆ ಹೇಳಿದ್ರು, ಬೇಗ ಬರ್ಲಿಕ್ಕೆ ಹೇಳು ಅಂತೇಳಿ. ಮದ್ದು ಏನಾದರೂ ಮದ್ದು ಕೊಡಲಿಕ್ಕೆ ಪಾಪ ದೇವ್ರು ಕರೀತದೆ, ದೇವ್ರು ಕರೆದ್ರು ಇವರು ಹೋಗ್ಲಿಲ್ಲ. ಇವರು ಗಾರ್ಲ್ಯಾಂಡ್ ಎಲ್ಲ ಆದ್ಮೇಲೆ ಆರಾಮಾಗಿ ಹೋಗಿದ್ದಾರೆ, ವಿಷ ಏರ್ತಾ ಉಂಟು ಮೇಲೆ. ಹೇಳಿದ್ರು ಏನಪ್ಪ ನಿನಗೆ ಹಾವು ಕಚ್ಚಿದೆ ಅಂತ ಏನು ಮದ್ದು ತಗೊಳ್ಳಿಲ್ವಾ ಅಂತೇಳಿ. ಅವ್ರು ಹೇಳಿದ್ರು ನೀನು ಯಾವ ಹಾವಿನ ಬಗ್ಗೆ ಹೇಳ್ತಿದ್ದೀಯಾ ಅಂತೇಳಿ. ಯಾವ ಹಾವು ಇರ್ಬೋದು, ನೀನು ಹೇಳುವ ಹಾವು ಅಷ್ಟು ವಿಷಪೂರಿತ ಹಾವು ಅಂತ ಹೇಳ್ತೀಯಲ್ಲ, ಒಂದು ವೇಳೆ ನೀನು ಹೇಳುವಂತಹ ಹಾವು ಬಂದು ನನ್ನ ಒಳಗಿರುವಂತಹ ಕಾಮ ಕ್ರೋಧ ಮದ ಮತ್ಸರ ಲೋಭ ವ್ಯಾಮೋಹ ಈ ಹಾವಿನ ವಿಷಕ್ಕಿಂತ ಒಂದು ವೇಳೆ ಹೆಚ್ಚಿದ್ರೆ ನಾನು ಸತ್ತು ಬಿಡ್ತೇನೆ. ನನ್ನ ಒಳಗಿರುವಂಥ ಈ ವಿಷಭರಿತ ಹಾವುಗಳುಂಟಲ್ಲ, ಇದರಿಂದ ಇದು ಕೊಡುವ ವಿಷಕ್ಕಿಂತ ಅದು ಪ್ರತಿ ಕ್ಷಣ ನಮ್ಮನ್ನು ಏನು ಮಾಡ್ತದೆ, ಹೊಡಿತಾ ಇರ್ತಾರೆ. ಅಂಬಿಗ ನಾನಿನ್ನು ನಂಬಿದೆ ಅಂತ ಹೇಳುವಾಗ ಅವರು ಹೇಳ್ತಾರಲ್ಲ, ಆರು ತೆರೆಯ ನೋಡು ಅಂಬಿಗ, ಇದು ಮೀರಿ ಬರುತ್ತಲ್ಲಿದೆ, ನಮ್ಮ ಕಂಟ್ರೋಲಲ್ಲಿಲ್ಲ, ನಾವು ನಿಲ್ಲಿಸಬೇಕು ಅಂತ ಕೂಡ ನಿಲ್ತಾ ಇಲ್ಲ. ಕೋಪ ಬರುವಾಗ ಬಂದು ಬಿಡ್ತದೆ, ಕಾಮ ಬರುವಾಗ ಬಂದು ಬಿಡ್ತದೆ, ನಮ್ಮ ಹತೋಟಿ ದಾಟಿ ಹೋಗ್ತಾ ಉಂಟು. ಆರು ತೆರೆಯ ನೋಡು ಅಂಬಿಗ, ಅದು ಮೀರಿ ಬರ್ತದೆ. ಬೋಟ್ನ ಮೇಲೆ ನೀರು ಬಂದರೆ ಏನಾಗ್ತದೆ, ಮುಳುಗಿ ಹೋಗ್ತದೆ. ಬೋಟ್ ಬೇಕು, ನೀರು ಬೇಕು, ಮತ್ತು ಎಲ್ಲಿರಬೇಕು ಅದಲ್ಲೇ ಇರಬೇಕು. ನೀರು ಕೆಳಗಡೆ ಇರಬೇಕು, ಬೋಟ್ ಮೇಲೆ ಇರಬೇಕು. ಅರೆ ನೀರಿನ ಅಗತ್ಯ ಉಂಟು ಬೋಟ್ ಹೋಗ್ಲಿಕ್ಕೆ ಅಂತೇಳಿ, ಬೋಟ್ನ ಒಳಗಡೆ ನೀರು ತುಂಬಿಸಿದರೆ ಬೋಟ್ ಮುಳುಗಿ ಹೋಗ್ತದೆ. ಹಾಗೆ ಇದೆಲ್ಲ ಬೇಕೇ ವಿನಃ ಪುರುಷಾರ್ಥಕ್ಕೆ ಬೇಕೇ ವಿನಃ, ಇದನ್ನು ತುಂಬಿಸಿ ಒಳಗಿಡ್ಲಿಕ್ಕಿಲ್ಲ. ಅವದು ಯಾವಾಗ ಉಪಯೋಗಕ್ಕುಂಟು ಹಾಗೆ ಉಪಯೋಗಿಸಿ ಅದನ್ನು ಬಿಡಬೇಕೇ ವಿನಃ. ಈ ರೀತಿಯಾಗಿ ಇದು ಈ ವಿಷ ನನ್ನನ್ನು ಪ್ರತಿ ಕ್ಷಣ ಕ್ಷಣ ಹೊಡಿತಾ ಉಂಟು. ನೀನು ಹೇಳುವ ವಿಷಯ ಯಾವುದು, ಈ ವಿಷ ಒಂದು ವೇಳೆ ನನ್ನ ಒಳಗಿರುವ ವಿಷ ಈ ಹಾವಿನ ವಿಷ ಅದಕ್ಕಿಂತ ಜಾಸ್ತಿ ಆದರೆ ನಾನು ಸತ್ತು ಬಿಡ್ತೇನೆ, ನಾನು ಸತ್ತು ಬಿಟ್ಟರೆ ವಿರಾಜ ನದಿಯಲ್ಲಿ ಸ್ನಾನ ಮಾಡಿಕೊಂಡು ವೈಕುಂಠದಲ್ಲಿನೇ ಸೇವೆ ಮಾಡ್ತೇನೆ ಅಂತ ಹೇಳಿದರು. ಒಂದು ವೇಳೆ ಇಲ್ಲ, ಈ ಹಾವಿನ ವಿಷಕ್ಕಿಂತಲೂ ನನ್ನ ಅದಕ್ಕಿಂತ ಡಬಲ್ ವಿಷ ಒಳಗಿದ್ದರೆ ನಾನು ಸಾಯುವುದಿಲ್ಲ. ನಾನು ಯಾಕಂದರೆ ಅದಕ್ಕಿಂತ ತ್ರಿಬುಲ್ ವಿಷ ನನ್ನ ಹೃದಯದಲ್ಲೂ ಉಂಟು, ಕಾಮ ಕ್ರೋಧ ಮದ ಮತ್ಸರ ಲೋಭ ವ್ಯಾಮೋಹಾದಿಗಳು, ಅಷ್ಟು ವಿಷ ನನ್ನ ಹೃದಯದಲ್ಲಿರುವಾಗ ನನಗೆ ಮೃತ್ಯು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಸಣ್ಣ ಹಾವು, ಅದು ದೊಡ್ಡ ಹಾವು ಒಳಗಿರುವುದು, ಅದಕ್ಕೆ ನಾನು ಸಾಯುವುದಿಲ್ಲ. ಒಂದು ವೇಳೆ ನಾನು ಸಾಯದಿದ್ದರೆ ನಾನು ಇಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಇದ್ದ ಹತ್ತಿರದಲ್ಲೇ ನಾನು ದೇವರಿಗೆ ಸೇವೆ ಮಾಡಿಕೊಂಡು, ಇಲ್ಲಿ ದೇವರಿಗೆ ಸೇವೆ ಮಾಡಿಕೊಂಡು, ಇಲ್ಲೇ ನಾನು ನಿನಗೆ ಇಲ್ಲಿ ಸ್ನಾನ ಮಾಡಿಕೊಂಡು, ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ನಿಮಗೆ ಸೇವೆ ಮಾಡ್ತಿದ್ದೇನೆ. ಆದ್ದರಿಂದಾಗಿ ಈ ಹಾವು ಕಚ್ಚಿದ್ರೂ ಪರವಾಗಿಲ್ಲ ನನಗೆ, ಆ ಹಾವು ಕಚ್ಚಿದ್ರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಕೆಲಸ ಬಂದು ನಿನ್ನ ಸೇವೆ ಮಾಡೋದು. ಹಾವು ಕಚ್ಚಿದೆ ಅಂತೇಳಿ ನಾನು ಅದಕ್ಕೆ ಮದ್ದು ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಅಂತೇಳಿ. ಈ ಭಕ್ತರ ಹತ್ರ ಮಾತಾಡಿ ಸುಖ ಇಲ್ಲ ಅಂತೇಳಿ ಮತ್ತು ದೇವರೇ ಆ ವಿಷಯವನ್ನು ತೆಗೆದುಬಿಟ್ರು. ಹೋಗಿ ಆಯ್ತು, ನಿಮ್ಮ ಹತ್ರ ಏನು ಚರ್ಚೆ ಮಾಡೋದು, ಪ್ರತಿದಿನ ಏನೋ ಒಂದು ಮಾತಾಡಬೇಕು ಅಂತ ಕರ್ಕೊಳ್ತಾರೆ, ನೀವು ಏನೋ ಒಂದು ಸಮಾಧಾನ ಹುಷಾರಾಗಿ ಸಮಾಧಾನ ಕೊಡ್ತಾರೆ, ಏನು ಮಾತಾಡಲಿಕ್ಕೆ ಆಗದೆ ಮತ್ತೆ ಕಳಿಸಿಬಿಟ್ರು. ಹಾಗೆ ಇವ ಪ್ರಹ್ಲಾದ ಅಂತಾನೆ, ಇದಲ್ಲ ವಿಷ, ನಿಜವಾದ ವಿಷಯ ಯಾವುದು, ಇದು ನಿನಗೆ ನಿನಗೆ ಶತ್ರು ಶತ್ರು ಅಂತೀಯಲ್ಲ, ಅವ ದಾನವ ಅಂತಕ್ಕ ದಾನವ ಅಂತಕ್ಕ ಅಂತೇಳಿ ವಿಷ್ಣುವನ್ನು ಬೈತಿದ್ದೀಯಲ್ಲ, ಅವಲ್ಲಪ್ಪ ನಿಜವಾದ ಶತ್ರು, ನಿಜವಾದ ಶತ್ರು ನಿನ್ನ ಒಳಗಿರುವಂಥ ಈ ಶತ್ರುಗಳು ಅಂತೇಳಿ ಪ್ರಹ್ಲಾದ ಹೇಳ್ತಾನೆ. ಅವ ಒಪ್ಪುದಿಲ್ಲ, ನಿನ್ನ ಇಷ್ಟು ಸಣ್ಣವ, ನನಗೆ ಲೋಕವನ್ನು ಪರಿಪಾಲಿಸುವಂತಹ ದೇವತೆಗಳನ್ನು ನಿಗ್ರಹಿಸುವಂಥ ನನಗೆ ಬುದ್ಧಿವಾದ ಮಾತಾಡ್ಲಿಕ್ಕೆ ಹೇಳ್ತೀಯ, ಎಲ್ಲ ಕಡೆ ಇದ್ದಾನೆ ಹಾಗೆ ಹೀಗೆ ಹೇಳ್ತೀಯಲ್ಲ, ಈ ಸ್ತಂಭದಲ್ಲಿ ನನಗೆ ಯಾಕೆ ಕಾಣ್ತಾ ಇಲ್ಲ ಅಂತೇಳಿ ಪ್ರಹ್ಲಾದ ಕೇಳುವಾಗ ದೇವರು ಅಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಅದೇ ವಿಷಯವನ್ನು ಹೆಂಗಸ ಹೇಳ್ತದೆ, ಅಲ್ಲಿದ್ದಾನೆ ಅಂತ ಹೇಳುವಾಗ ಏನಾಗ್ತದೆ, ಅವ ಸ್ತಂಭವನ್ನು ಹೊಡೆಯುತ್ತಾನೆ ಭಗವಂತ.
ಅವತಾರ ತಗೊಳ್ತಾನೆ ನರಸಿಂಹದೇವರು. ನರಸಿಂಹದೇವರು ಉಗುರ್ನಲ್ಲಿ ಹಿರಣ್ಯಕಶಿಪನ್ನು ಕೊಂದರು. ಹಿರಣ್ಯಕಶಿಪು ಲೋಕವನ್ನು ಹೆದರಿಸ್ತಾನೆ, ಗದರಿಸ್ತಾನೆ. ಉಗುರಲ್ಲೆಲ್ಲ ನಾವು ಯಾವುದನ್ನು ಕೊಲ್ಲಿಕ್ಕಾಗ್ತದೆ? ಇರುವೆಯನ್ನೆಲ್ಲ ಕೊಲ್ಲಿಕ್ಕಾಗ್ತದೆ. ನಮ್ಮ ಇಷ್ಟು ದೊಡ್ಡ ಬಾಡಿಯನ್ನು ಕಂಪೇರ್ ಮಾಡಿದರೆ, 6 ಫೀಟ್ 5 ಫೀಟ್ದು ಬಾಡಿಯನ್ನು ಕಂಪೇರ್ ಮಾಡಿದರೆ, ಸಣ್ಣದೇನಾದರೂ ಒಂದು ಹುಳ ಅಥವಾ ಸಣ್ಣದೇನಾದರೂ ಒಂದು ಪಾರ್ಟಿಕಲ್ ಇದ್ದರೆ, ಈ ಹುಳ ಅಥವಾ ಇರುವೆ ಅಥವಾ ಸೊಳ್ಳೆ ಅಥವಾ ಏನಂತಾರೆ ಇದು ಕೆಲೆಂಜಿಗೆ ಏನಂತಾರೆ ನೋಣ, ಆ ನೋಣ ಆ ಟೈಪ್ ಇರುವ ವಸ್ತುಗಳನ್ನು ನಾವು ಕೊಲ್ಲಿಕ್ಕೆ ಆಗ್ತದೆ. ನಹ ದೊಡ್ಡ ವಸ್ತುಗಳನ್ನೆಲ್ಲ ಕೊಲ್ಲಿಕ್ಕೆ ಆಗೋದಿಲ್ಲ. ಅಂದರೆ ದೇವರ ಒಂದು ಸಾಮರ್ಥ್ಯದಿದ್ದರೂ ಯಾರಿವ ಒಂದು ಸೊಳ್ಳೆ ಒಂದು ನೊಣ ಥರ ಈ ಅದಕ್ಕೆ ಊರಲ್ಲೇ ಕೊಂದುಬಿಟ್ರು. ಆ ರೀತಿಯಾಗಿ ಈ ಹೇಳ್ತಾಳೆ, ಆ ರೀತಿಯಾಗಿ ಅವತಾರ ಮಾಡಿದ್ರು. ಅವತಾರ ಮಾಡಿ ಹಿರಣ್ಯಕಶಿಪನ ಕೊಂದು ಪ್ರಹ್ಲಾದನನ್ನು ಆಶೀರ್ವಾದ ಮಾಡಿದ್ರು. ಪ್ರಹ್ಲಾದನನ್ನು ತೊಡೆ ಮೇಲೆ ಕೂತ್ಕೊಳ್ಳಿಸಿ ತನ್ನ ಶಿರವನ್ನು ಆಗ್ರಾಣಿಸ್ತು ತನ್ನ ಆ ಪ್ರೇಮ ಅವರಲ್ಲಿ ಉದ್ಭವ ಆಯ್ತಂತೆ, ವಾತ್ಸಲ್ಯ ಪ್ರೇಮ. ಅಯ್ಯಯ್ಯೋ ತುಂಬ ಖುಷಿ ಆಗ್ತುಂಟು ಮಗುವನ್ನು ತೊಡೆಯಲ್ಲಿ ಕೂತ್ಕೊಳ್ಳಿಸಿ. ಹೀಗೆ ನರಸಿಂಹದೇವರಲ್ಲ, ಈ ಪ್ರಾಣಿಗಳು ಹೆಚ್ಚು ಪ್ರೇಮಿಸೋದು ನಾಲಿಗೆಯಲ್ಲಿ. ನೀವೆಲ್ಲಾದರೂ ಗೋವುಗಳನ್ನು ಕರುಗಳನ್ನು ನೋಡಿ, ಅದನ್ನು ಮಗುವನ್ನು ಪ್ರೇಮಿಸೋದು ಹೇಗೆ ತಬ್ಬೀಳಲ್ಲಿ ಹಿಡಿಯುವುದಿಲ್ಲ, ಕಿಸ್ಸೆಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ. ಅದು ಪ್ರೇಮಿಸೋದು ಅಂತ ಹೇಳಿದ್ರೆ ತಲೆಯಿಂದ ಬಾಲದವರೆಗೆ ನಾಗ್ತಾ ಇರ್ತದೆ ಅವತ್ತು. ಅದಕ್ಕೆ ದೇವರಿಗೆ ನರಸಿಂಹದೇವರಿಗೆ ಈ ಮಗುವನ್ನು ನೆಕ್ಕಿ 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 ಒಂಥರ ಇದು ತುಂಬ ಖುಷಿ ಆಗ್ತೊಂಟೆ, ನಾನು ಯಾರಾದರೂ ಮಗುವಾಗಿ ಇದನ್ನು ಸ್ವಲ್ಪ ಅನುಭವಿಸಬೇಕು ಅಂತೇಳಿ ಮತ್ತೆ ಬರುವ ಜನ್ಮದಲ್ಲಿ ಆದಿತ್ಯ ಕಶ್ಯಪರಿಗೆ ಮಗನಾಗಿ ವಾಮನನ್ನಾಗಿ ಭಗವಂತ ಅವತ ನನಗೊಂದು ಅಪ್ಪ ಅಮ್ಮ ಇದ್ರೆ ಒಳ್ಳೆಯದಂತ. ಅಷ್ಟರೊಳಗೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಾಪಟ್ಟೆ ಜನ್ಮ, ಮತ್ಸ್ಯ ಅವತಾರ ಕೂರ್ಮ ಅವತಾರ ಅದರಲ್ಲಿ ಬರೋದು, ಇದರಲ್ಲಿ ನನಗೊಂದು ಮದರ್ ಫಾದರ್ ಇದ್ರೆ ತನ್ನ ಸ್ವಲ್ಪ ಇದು ಈ ರಸ ಸ್ವಲ್ಪ ಚೆನ್ನಾಗುಂಟು ಅಂತೇಳಿ ಹಾಗೆ ಸ್ವಲ್ಪ ಸ್ವಲ್ಪ ರಸವನ್ನು ಡೆವಲಪ್ ಮಾಡಿ ಡೆವಲಪ್ ಮಾಡಿ ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಬರುವವರೆಗೆ ಒಂದೊಂದೇ ಇನ್ಕ್ರೀಸ್ಮೆಂಟ್ ಮಾಡ್ತಾ ಮಾಡ್ತಾ ಬಂದರು. ಹಾಗೆ ಅವಳು ಹೇಳ್ತಾಳೆ, ನಾನು ಅಷ್ಟೊಂದು ದೃಢ ಭಕ್ತಿ ಛಲವನ್ನು ಭಕ್ತಿ ಛಲವನ್ನರಿಯೇ ಪ್ರಹ್ಲಾದನಂತೆ ಛಲ. ದೇವರನ್ನು ನಾನು ನೋಡಿಯೇ ನೋಡಬೇಕು, ನನ್ನ ದೇವರು ಎಲ್ಲ ಕಡೆ ಇದ್ದಾನೆ. ನಮಗೆ ಛಲ ಬೇರೆ ಇದ್ರಲ್ಲಿ ಉಂಟುಂಟು, ಅತ್ತೆಗೆ ಸೊಸೆ ಹತ್ರ ಛಲ ಇರ್ತದೆ, ಸೊಸೆಗೆ ಅಲ್ಲ ಬೆಂಡ ದೆಪ್ಪುಡು ಇಂಚಿನ ಉಂಜಿ ಪಣ್ಣಕ್ಕೆ ಒಂಜಲ್ ಹೇಗಾದ್ರೂ ಅವಳಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಈ ಛಲ ಎಲ್ಲ ಇರ್ತದೆ. ಆದರೆ ಈ ಛಲ ಅಲ್ಲ ನಮ್ಮದಕ್ಕೆ, ನನಗೆ ನಿಜವಾದ ಈ ಛಲ ಎಂಬ ಗುಣ ನನಗೆ ಯಾಕೆ ದೇವರು ಕೊಟ್ಟದ್ದು, ಯಾಕೆ ಹಠ ಅಂತ ಈ ಗುಣ ಕೊಟ್ಟದ್ದು ಯಾಕೆ ಅಂತೇಳಿ, ದೇವರನ್ನು ನೋಡಲಿಕ್ಕೆ ಬೇಕಾಗೋ ಹಠ ನಮಗೆ ಬೇಕಾದದ್ದು. ಹಠದಲ್ಲಿ ನಾವು ದೇವರನ್ನು ನೋಡಬೇಕೆಂಬ ಒಂದು ಆ ಹಠವನ್ನು ನಾವು ಡೆವಲಪ್ ಮಾಡಬೇಕು. ಬೇರೆ ಯಾವ ಆಟವನ್ನಲ್ಲ, ಬೇರೆ ಆಟದಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ತಲೆ ಬಿಸಿ ತಲೆನೋವು ಅಷ್ಟೇ. ಅದು ಯಾರನ್ನು ಯಾರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸೃಷ್ಟಿಯನ್ನು ನಾವು ಬದಲಿಸ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನದ ದೃಷ್ಟಿಯನ್ನು ಬದಲಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದನ್ನೆಲ್ಲ ಬದಲಿಸ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಹಾಗೆ ಕಲಿಯುಗ ಇದು. ಸೊ ಈ ರೀತಿ ಒಂದು ಛಲ ನನ್ನ ಹತ್ರ ಇಲ್ಲ, ಒಳ್ಳೇನು ಹೇಳ್ತಾಳೆ, ಎಲ್ಲ ಕಡೆ ಇದ್ದಾನೆ ಎಂಬ ಒಂದು ನಂಬಿಕೆ. ಸರ್ವಾರ್ಥ ವಿಷ್ಣು ಅಂತ ಹೇಳಿದರೆ ಎಲ್ಲ ಕಡೆ ನಿವಾಸಿ ಬಾಬಾ, ಹಾಗೆ ನನಗೆ ಆ ನಂಬಿಕೆ ಇಲ್ಲಲ್ಲ, ಯಾಕೆ ಇಲ್ಲಿರಬೇಕು ಅಂತೇಳಿ